ಸಂಕ್ರಾಂತಿ ಹಬ್ಬಕ್ಕೆ ಕನ್ನಡ ಸಿನಿಮಾಗಳು ಬರಲ್ಲ ಅನ್ನೋ ಮಾತನ್ನ ಮುರಿದು ಇದೇ ಸಂಕ್ರಾಂತಿಗೆ ಆರ್ಕೆಸ್ಟ್ರಾ ಮೈಸೂರು ಸಿನಿಮಾ ಬಂದಿದೆ. ಆರ್ಕೆಸ್ಟ್ರಾ ಮೈಸೂರು ಚಿತ್ರದ ಪ್ರೀಮಿಯರ್ ಶೋನ ಬೆಂಗಳೂರಿನಲ್ಲಿ ನೋಡಿ ನಮ್ಗೇನಿಸ್ತು ಅನ್ನೋದನ್ನ ಹೇಳ್ತೀವಿ, ಬನ್ನಿ ನೋಡ್ಕೊಂಬರೋಣ. ರಿವ್ಯೂ ಬರೆದಿರೋದು ಮನೋಜ್ ಪಿ. ಕಲಾದೇವಿ ಎಲ್ಲರನ್ನ ಕೈ ಚಾಚಿ ಕರೀತಾಳೆ, ಆದ್ರೆ ಒಬ್ಬ ಕಲಾವಿದ ಬೆಳೆಯೋದಕ್ಕೆ ಬರೀ ಕನಸು, ಆಸೆ ಮತ್ತೆ ಪ್ರತಿಭೆ ಇದ್ರೆ ಸಾಲಲ್ಲ. ಪರಿಶ್ರಮ, ಶ್ರದ್ಧೆ, ಧ್ಯೇಯ, ಅಡೆತಡೆಗಳನ್ನ ದಾಟಿ ಮುನ್ನುಗ್ಗುವ ಹಠ ಇರಬೇಕು. ಮತ್ತೆ ಇಲ್ಲಿ ಯಾರು ಯಾರನ್ನು ತುಳಿದು ಗೆಲ್ಲೋದಕ್ಕಾಗಲ್ಲ, ಜೊತೆಯಾಗಿ ಕೈ ಹಿಡಿದು ನಡೀಬೇಕು ಮತ್ತೆ ಬೆಳಿಬೇಕು ಅನ್ನೋದೇ ಈ ಸಿನಿಮಾದ ಆಶಯ. ಪೂರ್ಣಚಂದ್ರನಿಗೆ ಒಬ್ಬ ಆರ್ಕೆಸ್ಟ್ರಾ ಸಿಂಗರ್ ಆಗಬೇಕು ಅನ್ನೋ ಆಸೆ. ಮತ್ತೊಂದೆಡೆ ನವೀನ್ ರಾಜ್ ಪಾತ್ರಧಾರಿ ದಿಲೀಪ್ ರಾಜ್ ಮೈಸೂರಿನ ಪ್ರಖ್ಯಾತ ಆರ್ಕೆಸ್ಟ್ರಾ ಸಿಂಗರ್, ಇವ್ರಿಗೆ ಮೈಸೂರು ಯುವ ದಸರಾದಲ್ಲಿ ಪರ್ಫಾರ್ಮ್ ಮಾಡಬೇಕು ಅನ್ನೋ ಆಸೆ ಕನಸು. ಪೂರ್ಣ ತನ್ನ ಆಸೆನ ಈಡೇರಿಸ್ಕೊಳ್ತಾನ, ನವೀನ್ ಕನಸು ನನಸಾಗುತ್ತಾ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಬೆಂಗಳೂರಲ್ಲಿ ಸಿನಿಮಾದವರಿಗೆ ಗಾಂಧಿನಗರ ಹೇಗೋ, ಹಾಗೆ ಮೈಸೂರಿನ ಗಾಂಧಿನಗರವನ್ನ ಆರ್ಕೆಸ್ಟ್ರಾ ಕಂಪನಿಗಳ ಏರಿಯಾ ಅನ್ನೋ ಹಾಗೆ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು. ಆ ಗಾಂಧಿನಗರದಲ್ಲಿ ನಾಗಭೂಷಣ್ ಅವರು ಕಾಣಿಸ್ಕೋತಾರೆ. ಆರ್ಕೆಸ್ಟ್ರಾ ಕಲಾವಿದರ ಬಾಳು ಎಷ್ಟು ಕಲರ್ಫುಲ್ ಮತ್ತು ಎಕ್ಸೈಟಿಂಗ್ ಆಗಿರುತ್ತೆ, ಅಷ್ಟೇ ಡಾರ್ಕ್ ಸೈಡ್ ಕೂಡ ಇರುತ್ತೆ. ಮತ್ತು ಅವರ ಮಾರ್ಕೆಟ್ನಲ್ಲೂ ಇನ್ನುಳಿದ ಬಿಸ್ನೆಸ್ಗಳು ಹಾಗೆ ಪಾಲಿಟಿಕ್ಸ್ ಕೂಡ ಇರುತ್ತೆ. ಇದನ್ನ ಮತ್ತೆ ಜನರು ಆರ್ಕೆಸ್ಟ್ರಾ ಕಲಾವಿದರನ್ನ ನೋಡುವಂತಹ ರೀತಿ ಎಲ್ಲವನ್ನ ಬಹಳ ನೈಜವಾಗಿ ತೋರಿಸಲಾಗಿದೆ. ಈ ಸಿನಿಮಾದಲ್ಲಿ ಕಲಾವಿದರ ದಂಡೆ ಇದೆ. ಎಂದಿನಂತೆ ದಿಲೀಪ್ ರಾಜ್ ಅವ್ರದ್ದು ಸ್ಪೆಕ್ಟಾಕ್ಯುಲರ್ ಪರ್ಫಾರ್ಮೆನ್ಸ್. ಇನ್ನು ಕಾಂಪ್ಲೆಕ್ಸ್ ಸ್ಟಾರ್ ಪೂರ್ಣಚಂದ್ರಾರವರು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮನಸ್ಸನ್ನ ಗೆಲ್ತಾರೆ. ಯಾಕೆ ಕಾಂಪ್ಲೆಕ್ಸ್ ಸ್ಟಾರ್ ಅಂದೆ ಅಂದ್ರೆ ಅದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಹಾಗೆ ರವಿ ರಂಗವಲ್ಲಿ ಹಾಗೂ ಸಚ್ಚಿದಾನಂದರವರು ಬಹಳ ನೈಜವಾಗಿ ಅಭಿನಯದಿಂದ ಗಮನವನ್ನ ಸೆಳೀತಾರೆ. ಇನ್ನು ಮಹೇಶ್ ಕುಮಾರ್ ತಮ್ಮ ಮುಗ್ಧ ಅಭಿನಯ ಮತ್ತು ಟೈಮಿಂಗ್ನಿಂದ ಎಲ್ಲರನ್ನ ನಗಿಸ್ತಾರೆ. ರಾಜಲಕ್ಷ್ಮಿ ಮತ್ತು ಇನ್ನುಳಿದ ಬಹುತೇಕ ಕಲಾವಿದರು ತಮಗೆ ನೀಡಿರುವಂತಹ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಈ ಸಿನಿಮಾದ ಬಹುತೇಕ ಭಾಗವನ್ನ ಗೆರಿಲಾ ಶೂಟ್ ಮಾಡಲಾಗಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕದ್ದು ಶೂಟ್ ಮಾಡುವ ಹಾಗೆ. ಯಾರಿಗೂ ಕ್ಯಾಮ್ರಾ ಎಲ್ಲಿದೆ ಅನ್ನೋ ಅರಿವಿಲ್ಲದೆ ಎಸ್ಪೆಷಲಿ ಆರ್ಕೆಸ್ಟ್ರಾ ಮತ್ತೆ ಪಬ್ಲಿಕ್ ಇರುವಂತಹ ಸೀನ್ಗಳನ್ನ ಆ ರೀತಿ ತೆಗೆಯಲಾಗಿದೆ. ಇನ್ನು ಸಿನಿಮಾವನ್ನ ನೈಜವಾಗಿ ಕಟ್ಕೊಡೋದಕ್ಕೆ ಇದು ಸಹಾಯ ಕೂಡ ಆಗಿದೆ. ದಸರಾ ಹಾಗೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಂತೂ ಬ್ರಿಲಿಯಂಟ್ ಆಗಿ ಚೀಟ್ ಮಾಡಿ ಶೂಟ್ ಮಾಡಲಾಗಿದೆ. ಆರ್ಕೆಸ್ಟ್ರಾ ಮತ್ತೆ ಕ್ಲೈಮ್ಯಾಕ್ಸ್ ಸಾಂಗ್ ಅಂತೂ ನಾವೆಲ್ಲ ಅಲ್ಲೇ ಇದೀವೇನೋ ಅನ್ನೋಷ್ಟು ಮಟ್ಟಿಗೆ ಇಮ್ಮರ್ಸಿವ್ ಫೀಲಿಂಗ್ ಕೊಡುತ್ತೆ. ಇದಕ್ಕೆ ಸೌಂಡ್ ಡಿಸೈನ್ ಹಾಗೂ ಜೋಸೆಫ್ ಮತ್ತು ರಾಹುಲ್ ರಾಯ್ ಅವರ ಕ್ಯಾಮ್ರಾ ಕೈಚಾಳಕನ ಮೆಚ್ಚಲೇಬೇಕು. ಆದ್ರೆ ಇದೇ ಬರದಲ್ಲೋ ಅಥವಾ ಲೋ ಪ್ರೊಡಕ್ಷನ್ ಮತ್ತು ಸಮಯದ ಅಭಾವದಿಂದನೋ ಒಂದಷ್ಟು ಕಡೆ ವಿಜುವಲ್ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಿರೋದು ಈಗಿನ ಪ್ರೇಕ್ಷಕರಿಗಂತೂ ಖಂಡಿತ ಎವಿಡೆಂಟ್ ಆಗಿ ಗೊತ್ತಾಗುತ್ತೆ. ಈ ಸಿನಿಮಾದ ರನ್ ಟೈಮ್ ಬಂದು 2:54. ನಿಜಕ್ಕೂ ಅಷ್ಟು ಸಮಯ ಬೇಕಾಗಿರಲಿಲ್ಲ. ಚಿತ್ರದ ಪ್ರಿಮೈಸ್ನ ಚಿಕ್ಕದಾಗಿ ಮತ್ತು ಎಫೆಕ್ಟಿವ್ ಆಗಿ ಹೇಳ್ಬೋದಿತ್ತು. ಮತ್ತಷ್ಟು ಸೀನ್ಗಳ ಎಡಿಟಿಂಗ್ ಫ್ಲೋ ಸ್ಮೂತ್ ಅಂಡ್ ಕ್ಲೀನ್ ಆಗಿ ಇಟ್ಟಿದ್ರೆ ಚೆನ್ನಾಗಿರೋದು. ಆದರೆ ಇದೆಲ್ಲವನ್ನ ಮೀರಿ ಈ ಸಿನಿಮಾ ನಮ್ಮ ಮನಸ್ಸನ್ನ ಗೆಲ್ಲುತ್ತೆ. ಅದಕ್ಕೆ ಕಾರಣ ಈ ಸ್ಕ್ರಿಪ್ಟ್ಗೆ ಇದ್ದಂತಹ ತಾಕತ್ತು, ಮುಖ್ಯ ಪಾತ್ರಗಳ ಅಭಿನಯ, ಡಾಲಿ ಧನಂಜಯ್ ಅವರ ಅರ್ಥಪೂರ್ಣ ಸಾಹಿತ್ಯ, ರಘು ದೀಕ್ಷಿತ್ ಅವರ ಮ್ಯೂಸಿಕ್ ಬಗ್ಗೆ ಹೇಳೋದೇ ಬೇಡ. ಜೊತೆಗೆ ಅವರೇ ಈ ಸಿನಿಮಾನ ಆರಿಸಿ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಮಾದಪ್ಪ, ನದಿಯೊಂದು ಮತ್ತೆ ದಮ್ಮಿದ್ರೆ ಹೊಡಿ ಸಾಂಗ್ ಮತ್ತೆ ಮತ್ತೆ ಗುಂಗೋ ಹಾಗೆ ಮಾಡಿದ್ರೆ ಕ್ಲೈಮ್ಯಾಕ್ಸ್ ಸಾಂಗ್ ಅಂತೂ ಗೂಸ್ ಬಂಪ್ಸ್ ಕೊಡುತ್ತೆ. ಸಿನಿಮಾದಲ್ಲಿ ದಿಲೀಪ್ ರಾಜ್ ಒಂದು ಮಾತು ಹೇಳ್ತಾರೆ, ಆರ್ಕೆಸ್ಟ್ರಾದಲ್ಲಿ ಹಾಡೋದಕ್ಕೆ ಸಿಂಗರ್ ಆಗಿದ್ರೆ ಸಾಲದು, ಎಲ್ಲರನ್ನ ಮೋಡಿ ಮಾಡೋ ಮೆಜಿಷಿಯನ್ ಆಗ್ಬೇಕು ಅಂತ. ಇಲ್ಲಿ ನಿಜವಾದ ಮೆಜಿಷಿಯನ್ ಆಗಿ ಕಾಣಿಸ್ಕೊಳ್ಳೋದು ನಿರ್ದೇಶಕ ಸುನಿಲ್ ಅವರು. ಇಂತಹ ಒಂದು ಸಬ್ಜೆಕ್ಟ್ ನ ಯಶಸ್ವಿಯಾಗಿ ಮನ ಮುಟ್ಟುವ ಹಾಗೆ ಮಾಡಿದ್ದಾರೆ. 500 ರೂಪಾಯಿಗೆ ಚಿಲ್ಲರೆ ಕೇಳಿ, 500 ರೂಪಾಯಿ ನೋಟ್ ಇಲ್ಲದೆ ಚಿಲ್ಲರೆಗೆ ಚಿಲ್ಲರೆ ಕೊಡುವಂತಹ ಸೀನು, ಪ್ರೀ ಇಂಟರ್ವೆಲ್ ಮತ್ತೆ ಇಂಟರ್ವೆಲ್, ನದಿಯೊಂದು ಸಾಂಗು, ಬಾರ್ನಲ್ಲಿ ಪೇಷನ್ಸ್ ಟೆಸ್ಟ್ ಮಾಡಿ ರೆಬಲ್ ಆಗುವಂತಹ ಸೀನು ಮತ್ತೆ ಪ್ರೀ ಕ್ಲೈಮ್ಯಾಕ್ಸ್ ನನ್ನ ಫೇವ್ರೇಟ್ಸ್. ಅಬ್ಬಾ, ಇಷ್ಟೆಲ್ಲ ಹೇಳಿದೀನಿ ಅಂದಮೇಲೆ ಖಂಡಿತ ಪೇಮೆಂಟ್ ಆಗಿರುತ್ತೆ ಅಂತ ನಿಮ್ಮಲ್ಲಿ ಕೆಲವರು ಫಿಕ್ಸ್ ಆಗ್ಬಿಟ್ಟಿರ್ತೀರಾ ಅಂತ ಗೊತ್ತು. ಅದು ನಮ್ಮ ಪ್ರಾಬ್ಲಮ್ ಅಲ್ಲ. ಸಿನಿಮಾದಲ್ಲಿ ನೆಗೆಟಿವ್ಸ್ ಅನ್ನೋದೇ ಇಲ್ಲ ಅಂತಲ್ಲ, ಆಗ್ಲೇ ಹೇಳಿದಾಗೆ ಪೀಠಿಗೆ ಸ್ವಲ್ಪ ಜಾಸ್ತಿ ಆಯಿತು ಅಂಡ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ. ಮೇ ಬಿ ನಾವು ಸಿನಿಮಾ ತೆಗೆಯೋರು ಆಗಿರೋದ್ರಿಂದ ಅದು ಗೊತ್ತಾಗುತ್ತೆ ಅಂಡ್ ಕನೆಕ್ಟ್ ಆಯಿತು. ದುಡ್ಡಿಲ್ಲದೆ ಹೇಗೆ ನಾವು ಕೂಡ ಕೆಲವು ಸೀನ್ಗಳನ್ನ ತೆಗಿತೀವಿ ಅಂತ ನನಗೆ ಅರಿವಾಯಿತು. ಆಕ್ಚುಲಿ ವಿಥೌಟ್ ಯಾವುದೋ ಒಂದು ಸಿನಿಮಾನ ಸುಮ್ಮನೆ ಹೆಸರು ಮಾಡ್ಕೊಳ್ಳೋದಕ್ಕೆ ಸಂಕ್ರಾಂತಿಗೆ ರಿಲೀಸ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಸಿನಿಮಾದಲ್ಲಿ ಗಟ್ಟಿಯಾದ ವಿಷಯ ಇದೆ. ಇನ್ನು ಈ ಸಿನಿಮಾನ 2 ನೋಟಬಲ್ ಪ್ರೊಡಕ್ಷನ್ಸ್ ಪ್ರೆಸೆಂಟ್ ಮಾಡಿವೆ. ಅವರೇನಾದರೂ ಅರ್ಲಿ ಸ್ಟೇಜಲ್ಲಿ ಇದಕ್ಕೆ ಬಂಡವಾಳವನ್ನು ಹಾಕಿದರೆ ಇನ್ನೂ ಒಂದಷ್ಟು ಅದ್ಭುತಗಳನ್ನು ನೋಡ್ಬೋದಿತ್ತೇನೋ. ಮದುವೆ ಊಟದಲ್ಲಿ ಕೋಸಂಬರಿ, ಅನ್ನ, ಸಾರು ಎಷ್ಟೇ ಚೆನ್ನಾಗಿದ್ರು ಜನ ಅಯ್ಯೋ ನೋಡ್ರಿ ಅವ್ರ ಮದುವೆಯಲ್ಲಿ ಗೋಬಿ ಮಂಚೂರಿ ಮತ್ತೆ ಪಾನಿಪುರಿ ಮಾಡಿಸಿದ್ರಂತೆ ಅಂತ ಮಾತಾಡ್ಕೋತಾರೆ. ಸೊ ನಾವು ಅವ್ರ ಈ ತರ ಮಾತಾಡ್ಲಿ ಅಂತಾನೆ ನಮಗೆ ಗೊತ್ತಿಲ್ಲದೆ ಇದ್ರು ಅದನ್ನ ಮಾಡಿಸೋರ್ನ ಕರೆಸಿ ಮಾಡಿಸ್ತೀವಿ. ನಮ್ಮವ್ರಿಗೆ ಎಷ್ಟೇ ಚೆನ್ನಾಗಿ ಮುದ್ದೆ ಉಪ್ಸಾರು ಮಾಡಕ್ ಬಂದ್ರು ಅದನ್ನ ಯೋಚನೆ ಮಾಡಲ್ಲ. ಅದೇ ರೀತಿ ನಮ್ಮಲ್ಲಿ ನಡೆಯುವಂತಹ ರಾಷ್ಟ್ರ ಮತ್ತು ವಿಶ್ವ ಮಟ್ಟದ ಕಾರ್ಯಕ್ರಮಗಳಲ್ಲಿ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಲೈಮ್ಲೈಟ್ ನೀಡುವಂತಹ ಯೋಚನೆ ಖಂಡಿತ ಮಾಡಲ್ಲ.
ಈ ಸಿನಿಮಾದ ಮೂಲಕ ಆ ಮನಸ್ಥಿತಿ ಬದಲಾದ್ರೂ ಬದಲಾಗಬಹುದು. ಒಟ್ಟಾರೆ ಹೇಳಬೇಕು ಅಂದ್ರೆ ಈ ಸಿನಿಮಾದ ನಾಯಕ ಮೈಸೂರು ಮತ್ತು ಮೈಸೂರಿನ ಜನತೆ, ನಾಯಕಿ ಬಂದು ಆರ್ಕೆಸ್ಟ್ರಾ. ಆದ್ರೆ ಈ ಸಿನಿಮಾ ಕೇವಲ ಮೈಸೂರಿನವ್ರಿಗಲ್ಲ ಅಥವಾ ಆರ್ಕೆಸ್ಟ್ರಾದಲ್ಲಿ ಇದ್ದವ್ರಿಗಲ್ಲ, ಇದು ಪ್ರತಿಯೊಬ್ಬ ಕಲಾವಿದನ ಸಿನಿಮಾ. ನಮ್ಮ ಚಿತ್ರ, ಕನ್ನಡದ ಚಿತ್ರ, ಕನ್ನಡಿಗರ ಚಿತ್ರ. ಈ ರಿವ್ಯೂನೊಂದಿಗೆ ಒಬ್ಬ ಕನ್ನಡಿಗನಾಗಿ ನನ್ನ ಕೆಲಸ ಮುಗೀತು. ಆದ್ರೆ ನೆನಪಿರ್ಲಿ, ನಿಮ್ಮ ಕೆಲಸ ಈ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡೋವರೆಗೂ ಮುಗಿಯೋದಿಲ್ಲ. ಈ ಸಿನಿಮಾದ ಇಂಟರ್ವ್ಯೂಗೆ ನೀವು ಕೊಟ್ಟಂತಹ ರೆಸ್ಪಾನ್ಸ್ ತುಂಬಾ ಕಮ್ಮಿ ಇದೆ. ಬೇರೆ ಲ್ಯಾಂಗ್ವೇಜ್ ವಿಡಿಯೋಸ್ ಬಂದಾಗ ತುಂಬಾ ಜನ ನೋಡ್ತೀರಾ ಅಂಡ್ ಕಮೆಂಟ್ಸ್ ಮಾಡ್ತೀರಾ, ಯಾಕೆ ಗುರು ಈ ವಿಡಿಯೋ ಮಾಡ್ದೆ ಅಂತ ಕೂಡ ಕೆಲವರು ಕಮೆಂಟ್ ಮಾಡ್ತೀರಾ. ಆದ್ರೆ ಕನ್ನಡದ ವಿಡಿಯೋ ಬಂದಾಗ ಮೊದಲು ನೋಡಿ, ನಿಮ್ಮಲ್ಲೂ ಕೆಲವರು ಆ ಇಂಟ್ರೆಸ್ಟ್ ತೋರಿಸಲ್ಲ. ಸೊ ಸಂಕ್ರಾಂತಿ ಹಬ್ಬ, ಪೊಂಗಲ್ಗೆ ರಿಲೀಸ್ ಆಗುವಂತಹ ಎಲ್ಲಾ ಸಿನಿಮಾಗಳ ರಿವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅದಕ್ಕೆಲ್ಲ ಮುಂಚೆ ಆ ರಿವ್ಯೂಗಳನ್ನ ಈ ರಿವ್ಯೂನ ಎಂಡ್ ಕಾರ್ಡ್ಸ್ ಅಲ್ಲಿ ಹಾಕ್ತೀವಿ. ಒಟ್ಟಿನಲ್ಲಿ ಒಳ್ಳೆ ಸಿನಿಮಾ ಹೇಗೋ ರೀಚ್ ಆದ್ರೆ ಸಾಕು. ಇದೊಂದೇ ರೀಸನ್ ಅಲ್ಲ, ಎಲ್ರಿಗೂ ಯಾವ್ದು ಹೇಗಿದೆ ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರತ್ತೆ. ಸೊ ಅದನ್ನ ಪೂರೈಸೋದಕ್ಕೆ ಕೂಡ ಎಲ್ಲಾ ದೊಡ್ಡ ಸಿನಿಮಾಗಳನ್ನ ಕವರ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮಾಡೋ ಕೆಲಸದಲ್ಲಿ ಉದ್ದೇಶ ಕರೆಕ್ಟ್ ಆಗಿದ್ರೆ ನಿಮ್ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ನಂಬ್ತೀನಿ. ಸೈನಿಂಗ್ ಆಫ್, ಮನು.